ಕಾರ್ಯಕ್ರಮ ನಡೀಬೇಕು. ಏನು ಕಾರ್ಯಕ್ರಮ? ಮತ್ತೆ ಏನಿಲ್ಲ, ಭೀಮಸೇನನ ಸಾಮ್ರಾಜ್ಯದಲ್ಲಿ ಅವ ಶುದ್ಧ ಭಾಗವತ ಧರ್ಮದವ, ಅವನ ಸಾಮ್ರಾಜ್ಯದಲ್ಲಿ ಅವನಿಗೆ ಹೊಸ ಸಾಮ್ರಾಜ್ಯ ಸಿಕ್ಕಿದಾಗ ಅಲ್ಲಿ ನಡೆದಿರುವ ಕಾರ್ಯಕ್ರಮ ಅಂದ್ರೆ ತತ್ವಗಳ ವಿಮರ್ಶೆ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಅಂತ ಮೂರು ದಿವಸ ಸೇರಿಕೊಂಡು ಒಂದು ತತ್ವವನ್ನು ಮೇಲ್ನೋಟಕ್ಕೆ ನೋಡಿದಾಗ ಧೃತರಾಷ್ಟ್ರ ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುವ ಒಂದು ತತ್ವದ ವಿಮರ್ಶೆ ಮಾಡಿದ್ದು. ಒಂದು ತತ್ವ ಅಂತೂ ಪೂರಾ ಸರಿ ಇಲ್ಲ ಅಂತ ನಮಗೆ ಗೊತ್ತೇ ಆಗುತ್ತೆ. ನಾನೇ ನೀನು ಕಾಣುವುದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಹೇಳುವಾಗ ಅದು ಏನು ಸರಿ ಇಲ್ಲ ಅಂತ ಎಲ್ರು ಬುದ್ಧಿ ಇದ್ದವರಿಗೆ ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಎರಡನೇ ತತ್ವ ಉಂಟಲ್ಲ, ಅದು ಒಂಚೂರು ಧೃತರಾಷ್ಟ್ರನಂತೆ. ಏನು, ಮೇಲ್ನೋಟಕ್ಕೆ ನೋಡಿದಾಗ ಪಾಂಡವರಿಗೆ ರಾಜ್ಯ ಕೊಟ್ಟ ಅಂತ ಕಾಣುತ್ತೆ ಅಲ್ವೋ, ಅದೇ ರೀತಿಯಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಹರಿಗೆ ಸರ್ವೋತ್ತಮತ್ವ ಒಪ್ಪಿದ್ರು ಅಂತ ಕಾಣುತ್ತಲ್ವೋ, ಆಂತರಿಕವಾಗಿ ವಿಮರ್ಶೆ ಮಾಡಿದರೆ ಹರಿಗೆ ಸರ್ವೋತ್ತಮತ್ವ ಇಲ್ಲ. ಅವರ ಸಿದ್ಧಾಂತದಲ್ಲಿಯೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವ ಇಲ್ಲ. ಇಂತಹ ವಿಮರ್ಶೆ ಪಾಂಡವರ ಸಾಮ್ರಾಜ್ಯದಲ್ಲಿ ಎರಡು ಮೂರು ದಿವಸಗಳ ಕಾಲ ನಡೆಯಿತು ಅಂತಾರೆ. ಯಾರ್ಯಾರು ಏನೇನು ಖಾತೆಗಳನ್ನು ಹಂಚಿಕೊಂಡ್ರು, ಧರ್ಮರಾಜ ಇವರು ಐದು, ದ್ರೌಪದಿ ಸೇರಿ ಆರು ಜನ. ಒಂದು ರೀತಿಯಲ್ಲಿ ಸಾಮ್ರಾಜ್ಯ ಇದು, ವಂಶ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸಾಮ್ರಾಜ್ಯ. ನಮ್ಮ ಈಗಿನ ಕಾಲಕ್ಕೆ ವಂಶ ಪಾರಂಪರ್ಯದ ಸಾಮ್ರಾಜ್ಯ ಹೇಳಿಸಿದ್ದಲ್ಲ, ಆದ್ದರಿಂದ ಬದಲಾವಣೆ ಆಗಬೇಕು ಅಂತಾರೆ. ನಮ್ಮಲ್ಲಿ ನಮ್ಮದು ಪ್ರಜಾ ಸಾಮ್ರಾಜ್ಯ ಹೊರತು ಮನೆತನದ ಸಾಮ್ರಾಜ್ಯ ನಮಗಲ್ಲ. ಬದಲಾವಣೆ ಆಗಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ, ಬದಲಾಯಿಸಿದ್ದಾರೆ, ಫಲಿತಾಂಶ ಒಳ್ಳೆ ಬರ್ತಾನೋ ಉಂಟು ಅಂತಾರೆ. ಅಂತೂ ಪಾಂಡವರು ತಾವು ಆ ಕಾಲದಲ್ಲಿ ತಮ್ಮ ಮನೆತನದ ಸಾಮ್ರಾಜ್ಯ, ಮನೆತನದ ಸಾಮ್ರಾಜ್ಯ ಬೇಕೋ ಪ್ರಜಾ ಸಾಮ್ರಾಜ್ಯ ಬೇಕೋ ಅಂತಂದರೆ ಎರಡರಲ್ಲಿಯೂ ದೋಷ ಇದೆ, ಎರಡರಲ್ಲಿಯೂ ಗುಣನೂ ಇದೆ. ಆ ದೃಷ್ಟಿಯಿಂದ ಪಾಂಡವರು ಮಾತ್ರ ಒಳ್ಳೆಯ ಗುಣವನ್ನು ಸಂಪಾದನೆ ಮಾಡಲಿಕ್ಕೆ ಬರುತ್ತೆ. ನೋಡಿ, ಪಾಂಡವರದ್ದು ವಂಶ ಪಾರಂಪರ್ಯದ ಸಾಮ್ರಾಜ್ಯ, ಧೃತರಾಷ್ಟ್ರನದ್ದು ವಂಶ ಪಾರಂಪರ್ಯದ ಸಾಮ್ರಾಜ್ಯ, ಎರಡೂ ಈ ದಿವಸ ನಮ್ಮ ಕಣ್ಣ ಮುಂದೆ ಆಗ ಇತ್ತು, ಈಗ ಪ್ರಜಾ ಸಾಮ್ರಾಜ್ಯ ಕಣ್ಣ ಮುಂದೆ ಉಂಟು. ಪ್ರಜಾ ಸಾಮ್ರಾಜ್ಯದಿಂದ ಎಷ್ಟು ಅನಾಹುತ ನಡೆಯುತ್ತೆ ಅಂತ ನಾವೇ ನೋಡ್ತಾ ಇದ್ದೇವೆ. ನಾವೇ ಆರಿಸಿ ಕಳಿಸ್ತೇವೆ ಅಂದರೆ ನಾವೇ ಕೋಲು ಕೊಟ್ಟಿದ್ದೇವೆ, ನಾವೇ ಹೊಡೆತ ತಿಂತಾ ಇದ್ದೇವೆ, ಮತ್ತೇನು ಅಲ್ಲ. ಆದರೆ ಪ್ರಜಾ ಸಾಮ್ರಾಜ್ಯನೂ ಬೇಡ ಅಂತ ತೋರುತ್ತೆ. ವಂಶ ಪಾರಂಪರೆ ಸಾಮ್ರಾಜ್ಯವೂ ಕೂಡ ಪಾಪ ಬಹಳ ಹೊಡೆತ ತಿಂದವರು ಇದ್ದಾರೆ. ಆದ್ದರಿಂದ ಯಾವುದು ಸಾಮ್ರಾಜ್ಯ, ಯಾವುದು ಒಳ್ಳೆಯದೋ ಅಂತಹ ಸಾಮ್ರಾಜ್ಯ ಬೇಕೆನ್ನುವ ದೃಷ್ಟಿಯಿಂದ ಪಾಂಡವರ ಮಹಾಭಾರತ ಕಾಲದಲ್ಲಿ ಎರಡೂ ಸಾಮ್ರಾಜ್ಯ ಈ ದಿವಸ ತಯಾರಾಗಿದೆ. ಪ್ರಾಯಶಃ ಆ ದೃಷ್ಟಿಯಿಂದ ದೈವ ಪಾಂಡವರನ್ನು ಕೌರವರನ್ನು ಬೇರೆ ಬೇರೆ ಮಾಡಿ ಆಳುವಂತೆ ಮಾಡಿತು. ಕೌರವರು ಪಾಂಡವರು ಜೊತೆಯಾಗಿ ಇದ್ದು ಆಳ್ಲಿಕ್ಕೆ ತೊಡಗಿದ್ರೆ ಪ್ರಜೆಗಳಿಗೆ ಒಳ್ಳೇದಾದ್ರೆ ದುರ್ಯೋಧನ ಏನ್ ಮಾಡ್ತಾನೆ ಗೊತ್ತ, ಎಲ್ಲ ನಾನೇ ಮಾಡಿದ್ದು ಅಂತಾನೆ. ಗ್ರಹಚಾರ ಮಾಡಿದವರು ಯಾರೋ ಇರ್ತಾರೆ, ಎಲ್ಲ ನಾನೇ ಮಾಡಿದ್ದು, ಎಲ್ಲ ಪ್ರಜೆಗಳಿಗೆ ಅನುಕೂಲ ಮಾಡಿದವರು ನಾನೇ ಅಂತಾನೆ ದುರ್ಯೋಧನ. ಧೃತರಾಷ್ಟ್ರ ನಾನೇ ಅಂತಾನೆ. ಪಾಂಡವರು ನಾನು ಮಾಡಿದ್ದು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಆದ್ರಿಂದ ದೈವ ಏನು ಮಾಡಿತು, ವಿಭಾಗ ಮಾಡಿತು. ನೋಡೋಣ ಪಾಂಡವರ ಸಾಮ್ರಾಜ್ಯ ಹೇಗೆ, ದುರ್ಯೋಧನನ ಸಾಮ್ರಾಜ್ಯ ಹೇಗೆ ಎನ್ನುವುದನ್ನು ಸಮಾಜಕ್ಕೆ ತಿಳಿಸಲೋಸುಗ ವಿಭಾಗ ಮಾಡಿತು. ಒಬ್ಬ ಸತ್ತಿದ್ದಾನೆ, ಅಲ್ಲೇ ಪಕ್ಕದಲ್ಲಿ ಒಂದು ಹಾವು ಮತ್ತೊಂದು ಇರುವೆ ಎರಡು ಇತ್ತಂತೆ. ಯಾರು ಕೊಂದದ್ದು ಇವನನ್ನು ಅಂತ ವಿಮರ್ಶೆ ಶುರುವಾಯಿತು. ಆವಾಗ ಇರುವೆ ಹೇಳಿತಂತೆ, ನಾನು ಮತ್ತು ಸರ್ಪ ಸೇರಿ ಕಚ್ಚಿಕೊಂದದ್ದು ಅಂತಂದೆ. ಅದೇ ರೀತಿಯಲ್ಲಿ ಪಾಂಡವರು ಒಳ್ಳೆ ರೀತಿ ರಾಜ್ಯಭಾರ ಕೊಡ್ತಾ ಇದ್ರೆ ದುರ್ಯೋಧನ ಮೂಗು ತೂರಿಸಿ ನಾನು ಸೇರಿದ್ದೆ ಒಳ್ಳೆ ರಾಜ್ಯಭಾರ ಕೊಡ್ಲಿಕ್ಕೆ ಅಂತಂದಾನು. ಅದಕ್ಕೋಸ್ಕರ ದೈವ ಏನು ಮಾಡಿತು, ವಿಭಾಗ ಮಾಡಿ ಯಾರು ಯಾರು ಸಾಮ್ರಾಜ್ಯವನ್ನು ಹೇಗೆ ನಡೆಸ್ತಾರೆ ಎನ್ನುವುದನ್ನು ಸಮಾಜಕ್ಕೆ ತೋರಿಸಲೋಸುಗ ಪಾಂಡವರ ಸಾಮ್ರಾಜ್ಯ ಮತ್ತೊಂದು ಕಡೆಯಲ್ಲಿ ನಡೀತಾ ಉಂಟು. ಯಾರ್ಯಾರಿಗೆ ಏನೇನು ಖಾತೆ, ಖಾತೆಗಳು ಏನು ಇತ್ತು, ಎಂಥ ಎಂಥ ಖಾತೆಗಳು ಇತ್ತು, ಯಾರ್ಯಾರು ಹಂಚಿಕೊಂಡ್ರು. ಮೊದ ಖಾತೆಯನ್ನು ಹೇಳುವಾಗ ವೇದವ್ಯಾಸದೇವರು ಖಾತೆಗಳಲ್ಲಿ ಮೊದಲೇ ತೆಗೆಯುವುದು, ಖಾತೆಗಳಲ್ಲಿ ಮೊದಲಿನ ಖಾತೆಯೇ ಯಜ್ಞ. ಯಾವ ನಾವು ಈ ದಿವಸ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ ಒದ್ದಾಡ್ತೇವೆ, ಅದಕ್ಕೆ ಬೇಕಾಗಿರತಕ್ಕಂಥ ಕಾರಣವನ್ನು ಸಂಗ್ರಹ ಮಾಡ್ತಾ ಇಲ್ಲ ನಾವು. ಸಮಾಜಕ್ಕೆ ಮಳೆ ಬರಲಿಕ್ಕೆ ದೊಡ್ಡ ಕಾರಣ ಯಾವುದು ಅಂತಂದರೆ ಕ್ರಮದಿಂದ ಕಾಲ ಕಾಲಕ್ಕೆ ದೇವತೆಗಳಿಗೆ ಕೊಡುವ ಆಹುತಿಯೇ ನಮಗೆ ಮಳೆ ಬರಲಿಕ್ಕೆ ಕಾರಣ. ಕೃಷ್ಣ ಗೀತೆಯಲ್ಲಿ ಎಚ್ಚರಿಕೆ ಕೊಟ್ಟ, ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತುವ. ಮನುಷ್ಯರೇ, ನೀವು ದೇವತೆಗಳಿಗೆ ಕಾಲಕ್ಕೆ ಕೊಡಿ, ದೇವತೆಗಳು ನಿಮಗೆ ಕಾಲಕ್ಕೆ ಕೊಡಬೇಕಾದ್ದನ್ನು ಕೊಡ್ತಾರೆ.
ಗಣೇಶ ಚತುರ್ಥಿ ಬಂತು ಅಂತಂದಾಗ ತಿಂಗಳುಗಟ್ಟಲೆ ಧೋ ಅಂತ ಗಣೇಶನ ಪೂಜೆ ಆಯಿತು. ಮತ್ತೆ ಇನ್ನೊಮ್ಮೆ ಗಣೇಶ ಬರುವುದು ಬರುವ ವರ್ಷನೇ. ದೇವರು ಏನು ಮಾಡಿದ, ಆ ಒಂದು ತಿಂಗಳಲ್ಲೇ ಧೋ ಅಂತ ಮಳೆ ಕೊಟ್ಟ, ಮತ್ತೆ ಮಳೆ ಕೊಡೋದು ಬರುವ ವರ್ಷನೇ ಅಂದ. ಇಲ್ಲ, ಕಾಲಕಾಲಕ್ಕೆ ಭಗವಂತನಿಗೆ ಕೊಡುವುದು ಕೊಡಬೇಕು. ವರ್ಷಕ್ಕೆ ಒಮ್ಮೆ ಒಂದು ಬಾರಿಯೋ ಎಲ್ರಿಗೂ ಏನು ದೋಲು ಬಾರಿಸಿ ಕೊಟ್ಟರೆ ಅಲ್ಲ, ಪ್ರತಿ ದಿವಸ ಭಗವಂತನಿಗೆ ಕೊಡುವುದನ್ನು, ದೇವತೆಗಳಿಗೆ ಕೊಡುವುದನ್ನು ಕಾಲಕಾಲಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಕಾಲಕಾಲಕ್ಕೆ ಭಗವಂತ ಸ್ವಲ್ಪ ಸ್ವಲ್ಪ ದೇವತೆಗಳು ಮಳೆಗಳನ್ನು ಕೊಡ್ತಾರೆ. ಇಡೀ ಸಮಾಜ ನಮ್ಮದು ಈ ದಿವಸ ಸುಸ್ಥಿತಿಯಲ್ಲಿ ಇರಬೇಕಾದರೆ, ಕ್ಷೇಮವಾಗಿರಬೇಕಾದರೆ, ಪ್ರತಿಯೊಬ್ಬನೂ ತನ್ನ ಮನೆಯಲ್ಲಿ ತನಗೆ ತನಗೆ ಮೀಸಲಾದ, ತನಗೆ ತನಗೆ ಯೋಗ್ಯತೆಯನ್ನು ಹೊಂದಿರತಕ್ಕಂತಹ ಯಜ್ಞವನ್ನು ಮಾಡತಕ್ಕದ್ದು ಅಂತಾರೆ. ಪ್ರತಿಯೊಬ್ಬನೂ ಕೂಡ ಅಗ್ನಿಕೊಂಡ ರಚನೆ ಮಾಡಿ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿ ಮಂತ್ರ, ವೈದಿಕ ಮಂತ್ರ ಹೇಳಿ ಆಹುತಿಯನ್ನು ಕೊಡುವುದೇ ಪ್ರತಿಯೊಬ್ಬರ ಯಜ್ಞ ಅಲ್ಲ, ಅದಕ್ಕೆ ಒಂದು ವರ್ಗ ಸೀಮಿತವಾಗಿ ಉಂಟು, ಅವರು ಅದನ್ನೇ ಮಾಡಬೇಕು. ಹೆಣ್ಮಕ್ಕಳಿಗೂ ಒಂದು ಅವರು ಅದು ಒಂದು ವರ್ಗ. ಯಜ್ಞದಲ್ಲಿ ಆಹುತಿ ಕೊಡತಕ್ಕಂಥ ಪ್ರಸಂಗ ಅವರಿಗಿಲ್ಲ. ಅವರದ್ದು ಏನು ಯಜ್ಞ, ದ್ರೌಪದಿ ಅಂತಾಳೆ, ಸ್ತ್ರೀ ಧರ್ಮ ಸಂಶಾಸನ. ಹೆಣ್ಮಕ್ಕಳು ಹೀಗೆಯೇ ಇರಬೇಕು ಅಂತ ಒಂದು ಕ್ರಮ ಉಂಟಂತೆ. ಆ ಹೆಣ್ಮಕ್ಕಳಿಗೆ ಮೀಸಲಾಗಿರತಕ್ಕಂಥ ಕ್ರಮದಲ್ಲಿ ಹೆಣ್ಮಕ್ಕಳು ಇರುವುದೇ ಅದು ಒಂದು ಅವರು ಮಾಡತಕ್ಕಂಥ ಯಜ್ಞ. ಯಜ್ಞ ಎನ್ನತಕ್ಕಂಥ ಶಬ್ದ ಕೇಳಿದ ಕೂಡಲೇ ನಮ್ಮ ನಿಮ್ಮ ತಲೆ ಹೋಗುವುದು. ಒಂದಷ್ಟು ಎದುರಿನಿಂದ ಬೆಂಕಿ ಮಾಡಬೇಕು, ಅದರ ಮುಂದೆ ಕೊಡಬೇಕು, ಹೊಗೆ ಹೇಳಬೇಕು, ಅದಕ್ಕೆ ಒಂದಷ್ಟು ತುಪ್ಪದಿಂದಲೋ ಅನ್ನದಿಂದಲೋ ಆಹುತಿ ಕೊಡಬೇಕು. ಅಲ್ಲ, ಅದು ಮಾತ್ರ ಯಜ್ಞ ಅಲ್ಲ, ಯಜ ದೇವ ಪೂಜಾ ಸಂಗತಿಕರಣ ದಾನ. ಮೂರು ಅರ್ಥವನ್ನು ಒಬ್ಬ ಅಂದ, ಒಬ್ಬ ವೈಯಾಕರಣ, ಒಬ್ಬ ವ್ಯಾಕರಣದವ ಅಂದ. ಯಜ ಯಜ್ಞ ಅನ್ನತಕ್ಕಂಥ ಶಬ್ದ ಸದ್ಯಕ್ಕೆ ಮೂರು ಅರ್ಥದಲ್ಲಿ ತೆಗೆದುಕೊಳ್ಳುತ್ತೆ, ಮೂರು ವರ್ಗದ ಜನಕ್ಕೆ ಸಂಬಂಧಪಟ್ಟು ಮೂರು ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ. ಭಗವಂತನ ಪೂಜೆ ಮೊದಲೇ ಕೊಡೋದು. ಯಜ್ಞ ಅನ್ನತಕ್ಕಂಥ ಶಬ್ದಕ್ಕೆ ಮೊದಲನೇ ಅರ್ಥವೇ ಭಗವಂತನ ಆರಾಧನೆ ಅಂತಾರೆ. ಯಾವ ರೀತಿಯಲ್ಲಿ ಆರಾಧನೆ, ನಾವು ಈ ದಿವಸ ಇಲ್ಲಿ ಸೇರಿದ್ದು ಭಗವಂತನ ಆರಾಧನೆಗೆ, ನಾವೀಗ ಇಲ್ಲಿ ಕೂತು ಮಾಡುವುದು ಭಗವಂತನ ಪೂಜೆ. ಏನದು? ಶ್ರವಣ ಶ್ರವಣ ಶ್ರವಣ, ಕೇಳಿದ್ದನ್ನು ಮನನ ಮನನ, ಅದರಲ್ಲಿದ್ದಂಥ ಸಂಶಯದ ಉಚ್ಚಾಟನೆ, ಇದೆಲ್ಲ ಒಂದೊಂದು ರೀತಿಯ ದೇವರ ಪೂಜೆ. ಇಲ್ಲ, ಇಲ್ಲಿ ತನಕ ಮನೆಯಿಂದ ಹೊರಟಿದ್ದಾನೆ, ಇಲ್ಲಿಗೆ ಬಂದ, ಪಾಪ ದಾರಿಯಲ್ಲಿ ಏನೋ ತೊಂದರೆ ಆಯಿತು, ಇಲ್ಲಿ ಬಂದಾಗ ಉಪನ್ಯಾಸ ಮುಗಿದಿದೆ. ಶುರುವಾಗುವುದು ತಡ ಆದರೂ ಮುಗಿಯುವುದು ಕಾಲಕ್ಕೆ ಮುಗಿಯುತ್ತೆ ಇಲ್ಲಿ ಉಪನ್ಯಾಸ. ಒಂದು ತಪ್ಪು ಮಾಡಿತು ಅಂತೇಳಿ ಮತ್ತೊಂದು ತಪ್ಪು ಮಾಡಬೇಕು ಅಂತಿಲ್ಲಲ್ಲ. ಶುರುವಾಗುವುದು ಏನೋ ಅಕಸ್ಮಾತ್ ತಡ ಆಗುತ್ತೆ. ಯಾವ ದಿವಸ ಶುರುವಾಗುವುದು ತಡ ಆಯಿತೋ ಆ ದಿವಸ ಉಪನ್ಯಾಸ ಮುಗಿಯುವುದೇನು ತಡ ಆಗುವುದಿಲ್ಲ, ಗಂಟೆ ಕ್ರಮ ಪ್ರಕಾರ ಮುಗಿಯುತ್ತೆ. ಯಾಕೆ ಗೊತ್ತಾ? ಒಂದು ತಪ್ಪು ಮಾಡಿದರೆ ಸಾಕು, ಎರಡೆರಡು ತಪ್ಪು. ಪಾಪ ಮನೆಯಿಂದ ಹೊರಟಿದ್ದಾನೆ, ಇಲ್ಲಿ ಬರುವಾಗ ಉಪನ್ಯಾಸ ಮುಗಿದು ಹೋಯಿತು, ತಿರುಗಿ ಹಾಗೆ ಮನೆಗೆ ಹೋದ, ಕೃಷ್ಣ ಅಂದ, ಇದು ಒಂದು ದೇವರ ಪೂಜೆ ಅಂದ. ಅಲ್ಲಿಂದ ಇದಕ್ಕಾಗಿ ಅಲ್ಲಿಂದ ಇಲ್ಲಿ ತನಕ ನಡೆದುಕೊಂಡು ಬಂದದ್ದುಂಟಲ್ಲ, ಇದು ಒಂದು ದೇವರ ಪೂಜೆ ಅಂತಂದ. ಆದರೆ ಈ ದಿವಸ ದೇವರ ಪೂಜೆ ಯಜ್ಞ ಅನ್ನತಕ್ಕಂಥ ಶಬ್ದಕ್ಕೆ ಶಾಸ್ತ್ರಕಾರರು ಮೊದಲು ಕೊಡತಕ್ಕಂಥ ಅರ್ಥವೇ ದೇವರ ಪೂಜೆ. ಎಲ್ಲರೂ ಮಾಡಲಿಕ್ಕೆ ಸಾಧ್ಯ, ಮಾತ್ರ ಅವರವರ ಯೋಗ್ಯತೆಯನ್ನು ಅನುಸರಿಸಿಕೊಂಡು, ಅವರವರ ಶಕ್ತಿಯನ್ನು ಅನುಸರಿಸಿಕೊಂಡು, ಅವರವರು ಮಾಡತಕ್ಕಂತಹ ಭಗವಂತನಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಆಗಲಿ ಮೊದಲು ನಡೀಬೇಕು ಅಂತಾರೆ. ಎಲ್ಲಿ ನಡೆಯುತ್ತೆ ನಮ್ಮಲ್ಲಿ? ಧರ್ಮರಾಜ ಅದನ್ನು ಮೊದಲು ತಾನಿಟ್ಟುಕೊಂಡ ಅಂತಾರೆ. ಪ್ರಾಯಶಃ ಇವರೆಲ್ಲ 5-6 ಜನ ಸೇರಿಕೊಂಡು ಯಾರ್ಯಾರಿಗೆ ಏನೇನು ಖಾತೆಗಳು ಅಂತ ವಿಭಾಗ ಮಾಡ್ತಿರುವಾಗ ಯಜ್ಞ ದೇವರ ಪೂಜೆ ಮಾಡತಕ್ಕಂತಹದ್ದು ಯಾರಿಗೆ? ಅಣ್ಣ ಧರ್ಮರಾಜ ನಿನಗೆ ಸೀಮಿತ ಅಂತ ಧರ್ಮರಾಜನಿಗೆ ಅದನ್ನು ಒದಗಿಸಿಕೊಟ್ರಂತೆ. ಸಂಗತಿಕರಣ ಅಂತಾರೆ, ದೇವ ಪೂಜಾ ಅಂತ ಒಂದು ಅರ್ಥವನ್ನು ಹೇಳಿದೆ, ಸಂಗತಿಕರಣ ಅಂತಾರೆ. ಸಂಗತಿ ಶಬ್ದಕ್ಕೆ ಸಂಬಂಧ ಅಂತಲೂ ಅರ್ಥ. ಏನು ಸಂಬಂಧ? ಭಗವಂತನ ವಿಚಾರದ ಸಂಬಂಧ. ಒಂದು ಭಗವಂತನ ವಿಚಾರಕ್ಕಾಗಿ ಕಾಲ್ನಡಿಗೆಯಲ್ಲಿ ಹೋಗುವುದೋ, ಭಗವಂತನ ಗುಡಿಯಲ್ಲಿ ಕೈಯಿಂದ ನಾನಾ ರೀತಿಯಾದ ಪರಿಚರ್ಯ ಮಾಡುವುದೋ, ಗುಡಿಸುವುದೋ, ರಂಗವಲ್ಲಿ ಹಾಕುವುದೋ, ಬತ್ತಿ ಹಾಕುವುದೋ, ಎಣ್ಣೆ ಹಾಕುವುದೋ. ಈ ದಿವಸ ಒಂದು ಕೃಷ್ಣನ ಪೂಜೆ ಅಂತಂದಾಗ ಒಬ್ಬರು ಸ್ವಾಮಿಗಳು ಮಾತ್ರ ಮಾಡುವುದಲ್ಲ, ಪ್ರತಿಯೊಬ್ಬನೂ ತಾನು ಕೃಷ್ಣ ಪೂಜೆ ಮಾಡುವುದು. ಅಡಿಗೆ ಮಾಡುವನ್ನೋದು ಕೃಷ್ಣ ಪೂಜೆ, ನಾವು ಮಾಡುವುದು ಕೃಷ್ಣ ಪೂಜೆ, ನಮ್ಮ ಅಕ್ಕಪಕ್ಕದಲ್ಲಿ ಇದ್ದುಕೊಂಡು ಆರತಿ ಹಚ್ಚಿಕೊಡುವುದು ಅವರದ್ದು ಕೃಷ್ಣ ಪೂಜೆ, ಮಡಿಯನ್ನು ಮಾಡುವನ್ನೋದು ಕೃಷ್ಣ ಪೂಜೆ. ಎಲ್ಲ ಬಿಡಿ, ಹೊರಗಿನಿಂದ ವಾದ್ಯ ಊತ್ತಾನೆ, ಮತ್ತೊಬ್ಬ ನಗಾರಿ ಬಡಿತಾನೆ, ನಗಾರಿ ಬಡದಾಗಲಿ ಒಬ್ಬ ಸುಡುಮದ್ದು ಹಾರಿಸ್ತಾನೆ, ಅವನದ್ದು ಕೃಷ್ಣ ಪೂಜೆ. ಒಬ್ಬೊಬ್ಬರು ಇಂಥ ಇಂಥ ಜಾಗದಲ್ಲಿ ನಿಂತುಕೊಂಡು ಮಾಡತಕ್ಕಂಥ ಪೂಜೆ ಇದು. ಏನಂತಂದ್ರು ಭಗವಂತನ ಪೂಜೆ ಇದು. ಒಂದು ರೀತಿಯಲ್ಲಿ ಕರ್ಮದ ಮೂಲಕ ಭಗವಂತನ ಪೂಜೆ ಆದರೆ, ವಿಚಾರದ ಮೂಲಕ ಭಗವಂತನ ಪೂಜೆ ಸಂಗತಿಕರಣ ಅಂತಂದ್ರು, ಸಂಬಂಧ ಮಾಡಿಕೊಳ್ಳುವಿಕೆ ಅಂತಂದ್ರು. ಏನು ಸಂಬಂಧ? ಭಗವಂತನ ವಿಚಾರದ ಸಂಬಂಧ ನಮ್ಮಲ್ಲಿ ಮಾಡಿಕೊಳ್ಳುವಿಕೆಯೇ ಎರಡನೆಯ ಭಗವಂತನ ಪೂಜೆ. ಪ್ರಾಯಶಃ ಆ ಪೂಜೆ ಮಾಡಬೇಕಾದರೆ
ಭಗವಂತನ ವಿಷಯದ ಸಂಬಂಧ ನಮ್ಮಲ್ಲಿ ಮಾಡಿಕೊಳ್ಳಬೇಕಾದರೆ ಮೊದಲು ಬೇಕಾದದ್ದು ಇದು. ಯಾವುದು? ಶ್ರವಣವೋ ಭಗವಂತನ ಗುಡಿಯ ಮಾರ್ಜನವೋ, ಅಂದರೆ ಕರ್ಮಾಚರಣೆ ಅಂತರ್ಥ. ಕರ್ಮಾಚರಣೆ ಮಾಡಿದ ಮೇಲೆ ಭಗವಂತನ ವಿಷಯದ ಸಂಪರ್ಕ ನಮಗೆ ಆಗಲಿಕ್ಕೆ ತೊಡಗುತ್ತೆ. ಅದಕ್ಕೋಸ್ಕರನೇ ಮೊದಲು ದೇವರ ಪೂಜೆ ಅಂತಂದ್ರು ಅರ್ಥ, ಆಮೇಲೆ ಭಗವಂತನ ವಿಷಯಗಳ ಸಂಬಂಧ ಅಂತಂದ್ರು, ಆಮೇಲೆ ದಾನ. ದಾನ ಅಂದರೆ ಏನು? ನಮ್ಮಲ್ಲಿ ಏನುಂಟು ಅದನ್ನು ಇನ್ನೊಬ್ಬನಿಗೆ ಕೊಟ್ಟು ನಾವು ಉಪಯೋಗಿಸಿಕೊಳ್ಳುವುದು. ಹಿರಿಯರೊಂದು ಮಾತಂದರು, ನಿನ್ನ ಮನೆಯಲ್ಲಿ ಎಲ್ಲ ದೇವರ ಪೂಜೆ, ಮನೆಯಲ್ಲಿ ದೇವರ ನೈವೇದ್ಯ ಆಗಿದೆ, ಅಡಿಗೆ ಆಗಿದೆ, ದೇವರ ನೈವೇದ್ಯ ಆಗಿದೆ, ಮಧ್ಯಾಹ್ನದ ಹೊತ್ತು ಕೂಡಲೇ ಊಟ ಮಾಡಬೇಡ, ಒಂಚೂರು ಕಾಯು, ಯಾರಾದರೂ ಅತಿಥಿಗಳು ಬರ್ತಾರೋ ಅಂತ ಕಾಯು. ಯಾರು ಅತಿಥಿಗಳು ಬಂದಿಲ್ಲ, ಹಾಂ, ನಿನ್ನ ಮನೆ ಹೆಂಡತಿ ಮಕ್ಕಳೇ ನಿನಗೆ ಅತಿಥಿಗಳು, ಅವರ ಜೊತೆ ಕೂಡಿಕೊಂಡು ಊಟ ಮಾಡು. ಯಾರಾದರೂ ಒಬ್ಬ ಅತಿಥಿ ಬಂದ, ಅಕಸ್ಮಾತ್ ಅತಿಥಿ ಬಂದ, ತಿಳಿಸಿ ಬಂದವ ಅತಿಥಿಯಲ್ಲ, ತಿಳಿಸದೆ ಬರುವವನು ಅತಿಥಿ ಅಂತವನು ಬಂದ, ನೀವೇನು ಅಡಿಗೆ ಮಾಡಿದ್ರಿ ಮನೆಯಲ್ಲಿ ನಾಲ್ಕು ಜನಕ್ಕೆ ಅಂತ ಅದರಲ್ಲೇ ಸ್ವಲ್ಪ ಅವನಿಗೆ ಕೊಟ್ಟು ಅವನ ಜೊತೆ ಸೇರಿಕೊಂಡು ಊಟ ಮಾಡಿ. ಇದು ದಾನ. ಇದು ಏನು? ಇದು ಒಂದು ರೀತಿಯ ಯಜ್ಞ. ಹಾಗಾದರೆ ಯಜ್ಞ ಶಬ್ದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಎಟಕತಕ್ಕಂಥ ಅರ್ಥವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಇಂತಹ ಯಜ್ಞವನ್ನು ಧರ್ಮರಾಜ ತನ್ನ ಪಾಲಿಗೆ ಇಟ್ಟುಕೊಂಡ. ಈ ಖಾತೆ ಧರ್ಮರಾಜನ ಪಾಲಿಗೆ ಬಂತು. ಏನರ್ಥ? ತಾನೂ ಯಜ್ಞ ಮಾಡ್ತಾನೆ, ತನ್ನ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಾನು ಯಜ್ಞ ಮಾಡಬೇಕು. ಹುಡುಗರು ಕಾಲಕಾಲಕ್ಕೆ ತರಗತಿಗಳಿಗೆ ಹಾಜರಾಗಬೇಕು. ದೊಡ್ಡವರು ಕಾಲಕಾಲದಲ್ಲಿ ಅವನ ಆಸ್ಥಾನದಲ್ಲಿ ಏನು ಭಗವಂತನ ವಿಷಯಗಳು ನಡೆಯುತ್ತೆ ಅದಕ್ಕೆ ಹಾಜರಾಗಬೇಕು. ಕೃಷಿಕ ತನ್ನ ಕೃಷಿಯಲ್ಲಿ ತೊಡಗಬೇಕು. ವ್ಯಾಪಾರಿ ತನ್ನ ವ್ಯಾಪಾರದಲ್ಲಿ ತೊಡಗಬೇಕು. ಬ್ರಾಹ್ಮಣ ತಾನು ಅಧ್ಯಯನ ಅಧ್ಯಾಪನದಲ್ಲಿ ತೊಡಗಬೇಕು. ಆದರೆ ತಾನು ತನ್ನ ಮನೆಯಲ್ಲಿ ಇಂತಹ ಕೆಲಸವನ್ನು ಮಾಡಿಕೊಂಡು ಧರ್ಮರಾಜ ತನ್ನ ರಾಜ್ಯದಲ್ಲಿ ಇದು ಚೆನ್ನಾಗಿ ಅನೂಚಾನವಾಗಿ ಆಗುವಂತೆ ನೋಡಿಕೊಂಡು ಬಂದ. ಇದೇ ಯಜ್ಞ ಅಂತಂದು. ಇನ್ನು ಅದರಲ್ಲೇ ಮತ್ತೆ ವಿಭಾಗ ಮಾಡಿಕೊಂಡು ಹೋಗ್ತಾರೆ. ಪ್ರಾಯಶಃ ಒಂದು ಯಜ್ಞ ಎನ್ನತಕ್ಕಂಥ ಒಂದು ಶಬ್ದ ನಮ್ಮ ಜೀವನದಲ್ಲಿ ಬಂದರೆ ಎಲ್ಲ ಅದರೊಳಗೆ ಬರುತ್ತೆ ಅಂತಾರೆ. ಆದರೂ ವಿಭಾಗ ಮಾಡ್ತಾರೆ. ಯಜ್ಞ, ಉರುದಾನ, ನರದೇವ ಪೂಜಾ, ಋಷಿ ಪ್ರಶ್ನಾಸು ಧರ್ಮ ಆಸೀತ್. ಧರ್ಮರಾಜ ತಾನು ಖಾತೆ ಹಂಚಿಕೊಂಡದ್ದು, ತಾನು ಇಟ್ಟುಕೊಂಡಿರತಕ್ಕ ಒಂದು ಯಜ್ಞ ಅಂತ ನೋಡಿದೆವು. ಇನ್ನು ಉರುದಾನ ಅಂತಾರೆ. ಉರುದಾನ ಶಬ್ದಕ್ಕೇನರ್ಥ? ಭಾರಿ ಭಾರಿ ದೊಡ್ಡ ದೊಡ್ಡ ವಸ್ತುಗಳನ್ನು ದಾನ ಮಾಡುದು. ಊರು ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ. ದಾನ ಅಂದರೆ ಕೊಡುವಿಕೆ. ಏನು ದೊಡ್ಡ ವಸ್ತುವನ್ನು ಕೊಡುವುದು? ಭೂದಾನವೋ, ಗೋದಾನವೋ, ಸುವರ್ಣ ದಾನವೋ, ಇದೆಲ್ಲ ದೊಡ್ಡ ದಾನ ಅಂತ ನಾವೇನೋ ನೀವೇನು ತಿಳ್ಕೊಂಡದ್ದು. ಇದರಲ್ಲಿ ಕೊನೆಯ ದಾನ ಅಂದರೆ ನಾವಲ್ಲಿ ಏನು ತಿಳ್ಕೊಂಡಿದ್ದೇವೆ? ಎಳ್ಳು ದಾನ. ಅದು ಕೊನೆಯ ದಾನ. ದೊಡ್ಡ ದಾನ ಸುವರ್ಣ ದಾನ. ಪ್ರಾಯಶಃ ಎಳ್ಳು ದಾನ ತಗೊಂಡ್ರೆ, ಅಲ್ಲ, ಸುವರ್ಣ ದಾನ ತಗೊಂಡ್ರೆ ಎಷ್ಟು ಪಾಪ ಬರುತ್ತೋ ಅಷ್ಟು ಪಾಪ ಎಳ್ಳು ದಾನದಲ್ಲಿ ಇಲ್ಲ ಅಂತ ಕಾಣುತ್ತೆ. ಆದರೂ ನಾವು ಈ ದಿವಸ ಸುವರ್ಣ ದಾನ ಅಂತಂದಾಗ ಮುಂದೆ ಬರ್ತೇವೆ, ಎಳ್ಳು ದಾನ ಅಂತಂದಾಗ ಅಷ್ಟೇ ಅಂತ. ಅಂತೂ ಯಾವುದೇ ದೊಡ್ಡ ದಾನ, ಯಾವುದೇ ಚಿಕ್ಕ ದಾನ, ದಾನ ಯಾವಾಗಲೂ ದೊಡ್ಡದು ಚಿಕ್ಕದಾಗುವುದು ಯಾವಾಗ? ದಾನದಲ್ಲಿ ದೊಡ್ಡತನ ಬರುವುದು ಯಾವಾಗ? ದಾನದಲ್ಲಿ ಚಿಕ್ಕತನ ಬರುವುದು ಯಾವಾಗ? ಅವರು ಚಿಕ್ಕ ದಾನ ಕೊಟ್ಟರು, ಅವರು ಭಾರೀ ದೊಡ್ಡ ದಾನ ಕೊಟ್ಟರು ಅಂತ ಶಬ್ದ ಯಾವಾಗ ಪ್ರಯೋಗ ಮಾಡಬೇಕು? ವಸ್ತುವನ್ನು ನೋಡಿ ಅಲ್ಲ, ವಸ್ತುವನ್ನು ನೋಡಿ ದಾನವನ್ನು ಅಳೆಯುವುದಲ್ಲ, ಕೊಡತಕ್ಕಂಥ ವ್ಯಕ್ತಿಯ ಶಕ್ತಿಯನ್ನು ನೋಡಿ ದಾನವು ನಡೀಬೇಕು ಅಂತಾರೆ. ಕೊಡ್ತಾನೆ ದಾನ, ಮನಃಪೂರ್ವಕವಾಗಿ ಕರೆದ, ಮನಃಪೂರ್ವಕವಾಗಿ ಕೊಟ್ಟ. ಯದ್ಯಪಿ ಕೊಟ್ಟಂತಹ ವಸ್ತು ಏನೋ ಒಂದು ಚಿಕ್ಕದಿರ್ಬೋದು, ಅನುಸಂಧಾನ ಮಾತ್ರ ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ಏನು ಅನುಸಂಧಾನ ಮಾಡ್ತಾನೆ? ಯಾರು ವ್ಯಕ್ತಿಗೆ ದಾನ ಕೊಡ್ತಾನೋ ಆ ವ್ಯಕ್ತಿಯನ್ನು ಮನಃಪೂರ್ವಕವಾಗಿ ಸ್ವಾಗತ ಮಾಡಿ ಒಳ್ಳೆ ಆಸನ ಕೊಟ್ಟು ಕೂಡಿಸಿ ತಾನು ಅವನನ್ನು ಕಾದು ಅವದಾನಕ್ಕೆ ಕಾಯುವಂತೆ ಮಾಡದೆ. ಒಂದು ದಾನ ಮಾಡುವಂತಂದ್ರೆ ಅಷ್ಟು ಸುಲಭ ಇಲ್ಲ ಅಂತಾರೆ. ಆದರೂ ಉಪನಿಷತ್ಕಾರ ಒಂದು ಎಚ್ಚರಿಕೆ ಕೊಟ್ಟರು, ಹ್ರಿಯಾದೇಯಂ ಭಿಯಾದೇಯಂ, ಯಾವುದೇ ರೀತಿಯಲ್ಲಿ ಆಗಲಿ ಮಾಡು ದಾನ ಅಂತ ಉಪನಿಷತ್ಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಯ್ಯೋ, ಅವ ಕೊಡ್ತಾ ಇದ್ದಾನೆ, ನಾನು ಕೊಡದಿದ್ರೆ ಜನ ಏನಂತಾರೋ ಏನೋ ಅಂತ ಭಾವಿಸಿಯಾದರೂ ಕೊಡು. ಅಲ್ಲ, ನಾನು ಕೊಡದಿದ್ರೆ ಅವ ತಲೆ ಒಡಿತಾನೋ ಏನೋ, ಆ ಕೊಡು, ಹಾಗಾದರೂ ಕೊಡು. ಹ್ರಿಯಾದೇಯಂ ಭಿಯಾದೇಯಂ, ಕೊಡಬೇಕು ಕೊಡಬೇಕು ಕೊಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು. ನಮಗೆ ಚತುರ್ಮುಖ ಕೊಟ್ಟಿರತಕ್ಕಂತಹ ಉಪದೇಶವೇ ದ ಗೊತ್ತಲ್ಲ,
ಮೂವರಿಗೆ ಉಪದೇಶ ಕೊಟ್ಟಿದ್ದ ಚತುರ್ಮುಖ. ಚತುರ್ಮುಖನಿಗೇನೆ ಗೊತ್ತಿತ್ತು ಮೂರು ವರ್ಗದ ಜನ ಇದ್ದಾರೆ ಅಂತ. ಪಾಪ ನಮ್ಮ ಜನಕ್ಕೆ ಗೊತ್ತಿಲ್ಲ ಮೂರು ವರ್ಗದ ಜನ ಇದ್ದ, ತ್ರಿವಿಧ ಜೀವರಿದ್ದಾರೆ ಅಂತ ನಮಗೆ. ಎಲ್ಲ ಬಿಡಿ, ನಿನ್ನೆ ಮೊನ್ನೆ ವಿಮರ್ಶೆ ಮಾಡಿರತಕ್ಕಂಥ ಮತಾಚಾರ್ಯ ರಾಮಾನುಜರಿಗೆ ಗೊತ್ತಿತ್ತು ತ್ರಿವಿಧ ಜೀವರಿದ್ದಾರೆ ಅಂತ. ಆದರೂ ಅವರ ಹೆಸರು ನಾಡಗೀತೆಯಲ್ಲಿ ಸೇರಿತು, ಮಧ್ವರ ಹೆಸರು ಸೇರಲಿಲ್ಲ. ಪ್ರಾಯಶಃ ಒಂದು ರೀತಿಯಲ್ಲಿ ತ್ರಿವಿಧ ಜೀವರಿಗೆ ನಾಂದಿ ಹಾಕಿದವರೇ ರಾಮಾನುಜರು, ಮಧ್ವರಲ್ಲ. ಎಲ್ಲ ಹೇಳ್ತಾರಲ್ಲ ರಾಮಾನುಜರು ಹೇಳಿದ್ದನ್ನೇ ಮಧ್ವರು ಹೇಳಿಕೊಂಡು ಬಂದದ್ದು ಅಂತ. ಹೌದು, ತ್ರಿವಿಧ ಜೀವರಿಗೆ ನಾಂದಿ ಹಾಕಿದಂತಹ ರಾಮಾನುಜರು ಹೇಳಿದ್ದನ್ನೇ ಮಧ್ವರು ಹೇಳಿಕೊಂಡು ಬರಲಿ. ಆದರೆ ರಾಮಾನುಜರ ಹೆಸರು ಯಾಕೆ ಸೇರಿತು ನಾಡಗೀತೆಯಲ್ಲಿ, ಮಧ್ವರ ಹೆಸರು ಯಾಕೆ ಸೇರಲಿಲ್ಲ? ಯಾವಾಗ ರಾಮಾನುಜರು ಹೇಳಿದ್ದಾರೆ ಇದೇ ನಮ್ಮದು ಏನಿದು ಧರ್ಮರಾಜನ ಆಸ್ಥಾನದಲ್ಲಿ ನಡೆಯತಕ್ಕಂಥ ವಿಮರ್ಶೆ ಅಂತಾರೆ, ಇದು ತತ್ವದ ವಿಮರ್ಶೆ ಧರ್ಮರಾಜನ ಆಸ್ಥಾನದಲ್ಲಿ ನಡೆಯುತ್ತಾ ಉಂಟು ಅಂತಾರೆ. ನೋಡೋಣ ಆ ತತ್ವದ ವಿಮರ್ಶೆ ನಾಳೆಯೋ ನಾಡ್ದೋ ಬಂದಿತ್ತು, ಆವಾಗ ನೋಡೋಣ. ಸದ್ಯ ಈಗ ತ್ರಿವಿಧ ಜೀವರಿಗೆ ದಾ 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 ಅಂತ ಉಪದೇಶ ಮಾಡಿದ, ದೈತ್ಯರಿಗೆ ದಾ ಅಂತ ಉಪದೇಶ ಮಾಡಿದ, ಸ್ವಲ್ಪ ದಯೆ ತೋರಿ ಪ್ರಾಣಿಗಳಲ್ಲಿ. ಎಲ್ಲರೂ ನಿಮ್ಮಂತೆ ಅಂತ ಭಾವಿಸಿಕೊಳ್ಳಿ, ಸುಮ್ಮನೆ ಹೊಡೆಯೋದು ಬಡಿಯೋದು ಕಡಿಯೋದು ಇಷ್ಟರಲ್ಲೇ ಆಯಿತು ಜೀವನ. ಸ್ವಲ್ಪ ದಯ ತೋರಿ. ದೇವತೆಗಳು ಬಂದರು ನಮಗೇನು ಅಂತಂದರು, ಸ್ವಲ್ಪ ದಮನ ಮಾಡಿ, ನಿಮಗೆ ಸುಖ ಭಾರಿ ಉಂಟು ಅನುಭವಿಸ್ಲಿಕ್ಕೆಲ್ಲ, ಸ್ವಲ್ಪ ಇಂದ್ರಿಯಗಳನ್ನು ದಮನ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಮನುಷ್ಯರು ಬಂದರು ನಮಗೇನು ಅಂತ, ನೀನು ಕೂಡಿ ಹಾಕಿದ್ದು ಸಾಕು, ಸ್ವಲ್ಪ ಇದ್ದದ್ದನ್ನು ಕೊಡು. ನಮ್ಮಲ್ಲೊಂದು ಗಾದೆ ಮಾತುಂಟು ಕಾಣುತ್ತೆ, ತುಳುವಿನಲ್ಲಿ ಚೆನ್ನಾಗಿ ಆಗುತ್ತೆ ಹೇಳಲಿಕ್ಕೆ, ಏನು ಕುಳಿತು ಪೊಂಡಲ ಕೊಳತು ಪೋವರೆ ತೀರನ್ನು ಅಂತ ನಮ್ಮಲ್ಲಿ ಒಂದು ಗಾದೆ ಮಾತು. ಕೊಳತು ಹೋದರೂ ಅಡ್ಡಿ ಇಲ್ಲ. ಪ್ರಾಯಶಃ ಕನ್ನಡದಲ್ಲಿ ಆಗುವಾಗ ಕನ್ನಡ ತುಳು ಎರಡು ಸೇರಿಸಿದಾಗ ಒಳ್ಳೆಯ ಅರ್ಥ ಬರುತ್ತೆ. ಕೊಳತು ಹೋದರೂ ಅಡ್ಡಿ ಇಲ್ಲ, ಕೊಳತು ಪೋವರೆ ತೀರನ್. ಕೊಳಪುಣ ಅಂದರೆ ದಾನ ಮಾಡುವುದು, ನಮ್ಮಲ್ಲಿ ಹಾಗುಂಟಂತೆ. ಅದಕ್ಕೆ ಚತುರ್ಮುಖ ಅಂದ, ಕೂಡಿ ಹಾಕಿದ್ದು ಸಾಕು, ಸ್ವಲ್ಪ ದಾನ ಮಾಡು. ಹಾಗಾದರೆ ಏನು ನಮಗೆ ಬೇಕಾದದ್ದು? ದಾನ. ಹೇಗೆ ದಾನ? ಹ್ರಿಯಾ ಬೇಯಂ ದೇಯಂ ಭಿಯಾ ದೇಯಂ, ನಾಚಿಕೊಡು ಹೆದರಿಕೊಡು ಅಂತೂ ಕೊಡು. ಹಾಗಾದರೆ ದಾನ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ, ವ್ಯಕ್ತಿಯನ್ನು ಹುಡುಕ್ತೇವೆ ಕರೀತೇವೆ, ಸತ್ಪಾತ್ರದಲ್ಲಿ ದಾನ ಮಾಡಬೇಕು. ಬಂದ ವ್ಯಕ್ತಿ ದಾನಕ್ಕಾಗಿ ಕಾಯುವುದಲ್ಲ, ನಾವು ಆ ವ್ಯಕ್ತಿಯನ್ನು ಕಾಯಬೇಕು. ಇದು ಕ್ರಮ, ದಾನದ ಕ್ರಮ. ಬಂದ ಸ್ವಾಗತ ಮಾಡೋಣ, ಮನೆಯಲ್ಲಿ ಕೂಡಿಸೋಣ, ನಾವು ಅವನ ಮುಂದೆ ಕೂಡೋಣ, ಸಂಕಲ್ಪ ಮಾಡೋಣ, ವಸ್ತುವನ್ನು ಕೊಡೋಣ. ಕೊಡುವಾಗ ಮಾತ್ರ ಅನುಸಂಧಾನ ಮಾಡಿ ಕೊಡೋಣ. ಎಷ್ಟೇ ಪುಟ್ಟ ವಸ್ತು ಇರಲಿ ಅನುಸಂಧಾನ ಮಾಡಿ ಕೊಡೋಣ. ಏನು ಅನುಸಂಧಾನ? ಇವನಲ್ಲಿ ಇರತಕ್ಕಂಥ ಭಗವಂತನ ಪ್ರೀತಿಗೋಸ್ಕರ ವಸ್ತುವನ್ನು ಕೊಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೊಡೋಣ. ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿ, ಅದಕ್ಕೆ ಸತ್ಪಾತ್ರ ಅಂತಂದಿದ್ದೆ, ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿ ಅದನ್ನು ಎರಡು ಕೈಗಳಿಂದ ಮಹಾನ್ನ ದಾನ ಅಂತ ಸ್ವೀಕಾರ ಮಾಡ್ತಾನೆ ಅಂತ. ಆದ್ದರಿಂದ ದಾನಕ್ಕೆ ಉರುತ್ವ ಬರುವುದು, ದಾನಕ್ಕೆ ಮಹತ್ವ ಬರುವುದು ವಸ್ತುವಿನ ಮೇಲೆ ಅಲ್ಲ, ಕೊಡತಕ್ಕಂಥ ವ್ಯಕ್ತಿಯ ಮೇಲೆ ಹೊಂದಿಕೊಂಡುಂಟು. ಇಂತಹ ಊರು ದಾನ ಯಾರು ಮಾಡ್ತಿದ್ದ? ಧರ್ಮರಾಜ ಮಾಡ್ತಿದ್ದ. ಧರ್ಮರಾಜನ ಪಾಲಿಗೆ ದಾನ ಮಾಡತಕ್ಕಂಥ ಪ್ರಸಂಗವನ್ನು ಭೀಮಸೇನ ಬಿಟ್ಟಿದ್ದ. ಯಾರು ಬಂದು ಏನು ಕೇಳಿದ್ರು ಧರ್ಮರಾಜ, ಅಣ್ಣ ನೀನು ಕೊಡೋದು. ಧರ್ಮರಾಜ ಅಂದ, ಅದೆಲ್ಲ ಕೊಡೋದು ನಾನೇ ಇಟ್ಟುಕೊಳ್ತೇನೆ ಆಗಲು ಅಂತಂದ. ನಾ ಏನು ಬೇಕೋ ಆ ಖಾತೆ ಇಟ್ಟುಕೋ. ಯಜ್ಞ ಊರು ದಾನ ನರದೇವ ವಂದ್ಯತ, ಬೇರೆ 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 ತುಂಡರಸುಗಳೆಲ್ಲ ಬರ್ತಾರೆ, ಬೇರೆ ಬೇರೆ ರಾಜರುಗಳೆಲ್ಲ ಬರ್ತಾರೆ. ಭೇಟಿಯಾಗಬೇಕು ಭೇಟಿಯಾಗಬೇಕು ರಾಜ. ಯಾರ ಭೇಟಿ? ಭೀಮಸೇನ ಅಂದ, ಎಲ್ಲ ಭೇಟಿ ಅಣ್ಣನದ್ದೇ. ಪ್ರಾಯಶಃ ನಮ್ಮಲ್ಲಿಯೂ ಹಾಗೆ ಕ್ರಮ ಉಂಟು ಕಾಣುತ್ತೆ. ನನಗೆ ರಾಜಕೀಯ ಲೌಕಿಕ ಎಲ್ಲ ಪೂರಾ ಗೊತ್ತಿಲ್ಲ. ನೀವು ದಡ್ಡ ಅಂತ ತಿಳ್ಕೊಂಡ್ರೂ ಅಡ್ಡಿ ಇಲ್ಲ. ಪರದೇಶದಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಪರದೇಶದ ಅಧಿಪತಿ ನಮ್ಮ ದೇಶಕ್ಕೆ ಬಂದಾಗ ಪ್ರಾಯಶಃ ಮೊದಲ ಭೇಟಿ ಮೊದಲಿನ ಪ್ರಜೆಯನ್ನೇ ಮಾಡಬೇಕೋ ಏನೋ. ನಮ್ಮ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿ, ರಾಷ್ಟ್ರಪತಿಯ ಭೇಟಿ, ಆಮೇಲೆ ಪ್ರಧಾನಮಂತ್ರಿಯ ಭೇಟಿ, ಆಮೇಲೆ ಉಪಪ್ರಧಾನಿಯ ಭೇಟಿ, ಪ್ರಾಯಶಃ ಹೀಗೆ ಹೋಗುತ್ತೆ ಕಾಣುತ್ತೆ. ಹಾಗಾದರೆ ಯಾವುದೇ ರಾಜ ಬರಲಿ ಮೊದಲ ಭೇಟಿ ಯಾರಿದ್ದು? ಧರ್ಮರಾಜನದ್ದು. ರಾಜರುಗಳು ಏನು ಬರ್ತಾರೆ ಗೊತ್ತು? ಎಂತೆಂಥ ರಾಜರುಗಳು ಬರ್ತಿದ್ರಂತೆ ಗೊತ್ತೋ? ಎಲ್ಲರೂ ಬರಬೇಕು, ಧರ್ಮರಾಜನ ಭೇಟಿ ಮಾಡಬೇಕು, ಧರ್ಮರಾಜನನ್ನು ನಮಸ್ಕರಿಸಬೇಕು. ಎಲ್ಲ ನಮಸ್ಕಾರ ತೆಗೆದುಕೊಳ್ಳಂತಹ ತಾಕತ್ತಿದ್ದವ ಧರ್ಮರಾಜ. ನರದೇವ ವಂದ್ಯತ, ಇನ್ನು ಪ್ರಶ್ನೆ. ಪ್ರಶ್ನೆ ಅಂದರೆ ತತ್ವದಲ್ಲಿ ಸಂಶಯ ಉಂಟ, ಏನಾದರೂ ವಿಷಯ ತಿಳ್ಕೊಳ್ಬೇಕು ಅಂತುಂಟ? ಹೋಗಿ ಧರ್ಮರಾಜನಲ್ಲಿಗೆ ಹೋಗಿ, ನೇರ ಪ್ರವೇಶ ಧರ್ಮರಾಜನಲ್ಲಿಗೆ.
ಯಾವ ಗೋಡೆ ಬಾಗಿಲುಗಳು ಕೂಡ ತಡೆಯತಕ್ಕ ಪ್ರಸಂಗ ಇಲ್ಲ. ಯಾವಾಗ ಗೊತ್ತು? ಸುತ್ತಮುತ್ತ ಆರಕ್ಷಕರು ಜಾಸ್ತಿ ಇರೋದು, ನಾವು ಮಧ್ಯದಲ್ಲಿದ್ದವರು ಕಳ್ಳ ದೊಡ್ಡ ಕಳ್ಳನಾದಾಗ ಸುತ್ತಮುತ್ತ ಆರಕ್ಷಕರು ಜಾಸ್ತಿ ಇರಬೇಕಾಗುತ್ತೆ ಅಂತಾರೆ. ಆ ಭದ್ರತೆ, ಈ ಭದ್ರತೆ, ಎಲ್ಲ ಭದ್ರತೆಗಳು, ತುಂಬ ತುಂಬ ಭದ್ರತೆಗಳು ಬರುವುದು ಯಾವಾಗ ಅಂತಂದರೆ, ಇವನಲ್ಲಿ ಕಳ್ಳತನ, ದರೋಡೆಕೋರ, ವಂಚಕತನ ಜಾಸ್ತಿ ಜಾಸ್ತಿ ಆದಂತೆ ಭದ್ರತೆಗಳು ಜಾಸ್ತಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಧರ್ಮರಾಜನಿಗಂತಹ ಪ್ರಸಂಗನೇ ಇಲ್ಲ. ಏನೋ ಗೌರವಕ್ಕೋಸ್ಕರ ಇಟ್ಟುಕೊಂಡಿದ್ದ ಅಂತ ಅಷ್ಟೇ ವಿನಃ, ಮತ್ತೆ ಭಯ ಎನ್ನತಕ್ಕಂಥ ಅಭಿಪ್ರಾಯದಲ್ಲಿ ಧರ್ಮರಾಜ ತನ್ನ ಸುತ್ತಮುತ್ತ ಕಾವಲುಗಾರರು ಅಂತಲ್ಲ. ಇಂತಹ ಧರ್ಮರಾಜನ ಭೇಟಿ ಯಾರಾದರೂ ಮಾಡಬೇಕು ಅಂತಿದ್ರೆ, ನಮಗೆ ಧರ್ಮರಾಜನ ಭೇಟಿ ಆಗಬೇಕು ಅಂತಂದಾಗ ನೇರ ಒಳಗೆ ಪ್ರವೇಶ ಸಿಗುತ್ತಿತ್ತು. ಏನು ಬಂದಿ? ಇಲ್ಲ, ಏನೋ ತತ್ವದಲ್ಲಿ ಸಂಶಯ ಉಂಟು, ಕೇಳು. ಕೇಳಿದ, ಧರ್ಮರಾಜನಿಂದ ಉತ್ತರ ಪಡ್ಕೊಂಡ, ಹೊರಟ. ಋಷಿಗಳು ಬರ್ತಾರೆ, ಎಂಥವರೂ ಕೂಡ ಪ್ರವೇಶ ಉಂಟಲ್ಲ, ಋಷಿಗಳು ಬರ್ತಾರೆ. ಆ ಋಷಿ ವಂದ್ಯತ್ತ ನರದೇವ ವಂದ್ಯತ ಪ್ರಶ್ನ ಋಷಿ ಪೂಜಾಸು, ತತ್ವದ ಬಗ್ಗೆ ಸಂಶಯ ಬಂದರದಕ್ಕೆ ಉತ್ತರ ಋಷಿಗಳು ಬರ್ತಾರೆ. ಋಷಿಗಳನ್ನು ಪೂಜಿಸಬೇಕು, ರಾಜರುಗಳಿಂದ ಪೂಜೆ ತೆಗೆದುಕೊಳ್ಳಬೇಕು, ಋಷಿಗಳನ್ನು ಪೂಜಿಸಬೇಕು. ನಮಗೆ ನಾಚಿಕೆ ಆಗಬೇಕು ಅಂತಾರೆ. ನಾವು ಎಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೇವೆ? ಯಾವ ನೆಲದಲ್ಲಿ ಪಾಂಡವರು ರಾಜ್ಯಭಾರ ಮಾಡಿದ್ರು? ಹಸ್ತಿನಾವತಿಯ ಮುಂದ ಪಾಂಡವರನ್ನು ಕಳಿಸಿ ಯಾವ ದೆಹಲಿಗೆ ಕಳಿಸಿದನೋ ಧೃತರಾಷ್ಟ್ರ, ಆ ದೆಹಲಿಯಲ್ಲಿ ಕೂತಂತಹ ಪಾಂಡವರು ಒಂದು ಕಾಲದಲ್ಲಿ ಋಷಿಗಳನ್ನು ಬಹಳ ಆದರದಿಂದ ನೋಡ್ತಾ ಇದ್ರು, ಋಷಿಗಳಿಗೆ ಬಹಳ ಮನ್ನಣೆ ಕೊಡ್ತಾ ಇದ್ರು. ಯಾವ ನೆಲದಿಂದ ಈ ದಿವಸ ಋಷಿಗಳ ಮೇಲೇನೆ ಗುಂಡು ಪ್ರಯೋಗ ನಡೆಯುತ್ತಾ ಉಂಟು? ದೇಶವನ್ನು ಕಬಳಿಸುವವರಿಗೆ ರಕ್ಷಣೆ ಉಂಟು, ದೇಶವನ್ನು ಭಕ್ಷಿಸುವವರಿಗೆ ರಕ್ಷಣೆ ಉಂಟು. ದೇಶದ ರಕ್ಷಣೆಗೋಸ್ಕರ, ನಮ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಶ್ರಮ ಪಡತಕ್ಕಂಥ ಸಾಧು ಸಂತರ ಮೇಲೆ ಈ ದಿವಸ ಕತ್ತಿ ಪ್ರಯೋಗ ನಡೀತಾ ಉಂಟು. ಯಾವ ಜಾಗದಿಂದ, ಯಾವ ಜಾಗದಲ್ಲಿ ಪಾಂಡವರು ಧರ್ಮರಾಜ ಇದ್ದುಕೊಂಡು ದೇಶಕ್ಕೆ ಋಷಿಗಳಿಗೆ ರಕ್ಷಣೆ ಕೊಟ್ಟಿದ್ರು, ಅಂತಹ ಜಾಗದಿಂದ ಋಷಿ ಪೂಜಾಸು ಧರ್ಮರಾಜ ಆಸೀತು. ಹಾಗಾದರೆ ಯಜ್ಞ ಉರುದಾನ ನರ ಋಷಿಗಳಿಂದ ನಮಸ್ಕಾರ, ಪ್ರಶ್ನೆ ತತ್ವದ ವಿಚಾರ, ಋಷಿಗಳ ಆರಾಧನೆ, ಇದು ಐದು ಖಾತೆಯನ್ನು ಧರ್ಮರಾಜ ತನ್ನಲ್ಲಿ ಇಟ್ಟುಕೊಂಡು ತನ್ನ ಒಂದು ಕ್ರಮದಲ್ಲಿ ರಾಜ್ಯಭಾರ ಆಗುವಂತೆ ನೋಡಿಕೊಳ್ತಾ ಇದ್ದಾನೆ. ಮುಂದೆ ಭೀಮಸೇನನ ಖಾತೆ, ನಂತರದಲ್ಲಿ ದ್ರೌಪದಿಯ ಖಾತೆ, ಅರ್ಜುನನ ಖಾತೆ, ನಕುಲ ಸಹದೇವರ ಖಾತೆ. ತಾರತಮ್ಯ ಆ ರೀತಿ ಬರುತ್ತೆ, ರಾಣಿ ಸ್ಥಾನದಲ್ಲಿ ಕೂತವಳು ದ್ರೌಪದಿ, ಆದ್ದರಿಂದ ಯುವರಾಜ ರಾಜರ ಸ್ಥಾನದಲ್ಲಿ ಕೂತವರು ಧರ್ಮರಾಜ ಮತ್ತೆ ಭೀಮಸೇನ. ಆದ್ದರಿಂದ ಅವರಿಬ್ಬರ ಖಾತೆ ಹೇಳಿ ನಂತರದಲ್ಲಿ ದ್ರೌಪದಿಯ ಖಾತೆಯನ್ನು ತೊಡಿಸಿ ಮುಂದೆ ಉಳಿದ ಮೂವರ ಖಾತೆಯನ್ನು ವೇದವ್ಯಾಸ ದೇವರು ತಾನು ಮಹಾಭಾರತದಲ್ಲಿ ಒಳ್ಳೆಯ ರೀತಿ ನಿರೂಪಣೆ ಮಾಡ್ತಾರೆ. ಆ ಖಾತೆಗಳು ಏನು ಎನ್ನುವುದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಂಥೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಧರ್ಮರಾಜ ತನ್ನ ಪಾಲಿಗೆ ವಹಿಸಿಕೊಂಡ ಖಾತೆಯ ಬಗ್ಗೆ ನಿನ್ನೆ ನೋಡ್ತಾ ಇದ್ದೆವು. ಯಜ್ಞ ಉರುದಾನ ರಾಜರುಗಳಿಂದ ನಮಸ್ಕಾರ, ಚರ್ಚೆ ಋಷಿಗಳ ಆರಾಧನೆ, ಈ ಸಂದರ್ಭದಲ್ಲಿ ಉರುದಾನ ಎನ್ನುವಲ್ಲಿ ಒಂದು ಉರು ಅಂತ ಶಬ್ದ ನೋಡಿದ್ದೆವು, ದೊಡ್ಡ ದಾನ ಅಂತ. ಆ ದೊಡ್ಡ ಎನ್ನುವ ಅರ್ಥವನ್ನು ಕೊಡುವ ಊರು ಎನ್ನುವುದನ್ನು ದಾನಕ್ಕೆ ಮಾತ್ರ ಇಟ್ಟುಕೊಳ್ಳುವುದಲ್ಲ, ಯಜ್ಞಕ್ಕೂ ಇಟ್ಟುಕೊಳ್ಬೇಕು. ಊರು ಯಜ್ಞ, ಊರು ದಾನ, ರಾಜರುಗಳಿಂದ ಊರು ನಮಸ್ಕಾರ, ಊರು ಚರ್ಚೆ, ಊರು ಆರಾಧನೆ, ಋಷಿಗಳ ಆರಾಧನೆ, ಎಲ್ಲ ಊರು ಊರು. ಏನು ಊರು ಅಂತಂದರೆ, ಹಿರಿಯರೊಂದು ಮಾತಂದರು, ಊರು ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ ಹೇಳಿದರು. ಆ ಊರು ಎನ್ನುವುದಕ್ಕೆ ದೊಡ್ಡದು ಅಂತ ಯಾಕೆ ಅರ್ಥ ಬಂತು? ಆ ಊರು ಎಂಬ ಶಬ್ದ ಅದೇ ಅರ್ಥವನ್ನು ಕೊಡುತ್ತೆ ಅಂತೆ, ಅದು ಆಚ್ಛಾದನೆ ಎನ್ನತಕ್ಕಂಥ ಅರ್ಥವನ್ನು ಕೊಡುತ್ತೆ ಅಂತಾರೆ. ಊರು ಎನ್ನತಕ್ಕಂಥ ಶಬ್ದ ಆಚ್ಛಾದನೆ ಅಂದರೆ ಮುಚ್ಚಿಡುವಿಕೆ, ಮುಚ್ಚಿಡುವಿಕೆ, ಅಡಗಿಸುವಿಕೆ ಎಂಬ ಅರ್ಥವನ್ನು ಊರು ಎಂಬ ಶಬ್ದ ಕೊಡೋಣದರಿಂದ ಅದು ದೊಡ್ಡ ಎಂಬ ಅರ್ಥದ ರೀತಿಯಲ್ಲಿ ತೆರೆದುಕೊಂಡಿತು ಅಂತಾರೆ. ನಮ್ಮಲ್ಲಿ ಲೋಕದಲ್ಲಿ ಚಾಲ್ತಿ ಉಂಟು ಈಗಲೂ ಕೂಡ. ಒಬ್ಬನಲ್ಲಿ ಏನೋ ದೋಷ ಇದೆ, ಅದನ್ನು ಹೇಳತಕ್ಕಂಥ ಪ್ರಸಂಗ ಬಂದರೂ ಕೂಡ ಅವ ಹೇಳಲಿಲ್ಲ, ಆವಾಗ ಏನಂತೇವೆ ಗೊತ್ತಾ? ನಿಮ್ಮ ದೊಡ್ಡತನ ಅಂತೇವೆ.
ಯದ್ಯಪಿ ಹೇಳುವ ಸಂದರ್ಭ ಇತ್ತು, ಅವನ ದೋಷವನ್ನು ಹೇಳುವ ಸಂದರ್ಭ ಇತ್ತು, ಆದರೂ ಇವರು ಹೇಳಲಿಲ್ಲ. ಇವನಿಗೆ ತುಂಬ ಅವ ಅನ್ಯಾಯ ಮಾಡಿದ್ದಾನೆ, ಅವನಿಂದ ತುಂಬ ನೊಂದುಕೊಂಡಿದ್ದಾನೆ, ಆದರೂ ಸಭೆಯಲ್ಲಿ ಹೇಳುವ ಪ್ರಸಂಗ ಬಂದರೂ ಕೂಡ ಅವನಲ್ಲಿದ್ದಂತಹ ದೋಷವನ್ನು ಹೇಳದೆ ಆಚ್ಛಾದನೆ ಮಾಡಿದ್ದಕ್ಕೆ ನಾವೇನಂತೇವೆ, ಭಾರೀ ನಿಮ್ಮ ದೊಡ್ಡತನದಿಂದ ಮೆರೆದ್ರಿ, ನಿಮ್ಮ ದೊಡ್ಡತನ ಅಂತ ಒಂದು ಮಾತಂತೇವೆ. ಹಾಗಾದರೆ ಆಚ್ಛಾದನೆ ಮಾಡುವುದು ಅಂತಂದ್ರು, ದೊಡ್ಡತನ ಅಂತಂದ್ರು, ಊರು ಅಂತಂದ್ರು ಒಂದೇ ಅರ್ಥ. ಪ್ರಾಯಶಃ ಆ ದೃಷ್ಟಿಯಿಂದ ಬಂತೋ ಏನೋ, ಊರು ಅಂತ ಬಂದಿರಬೇಕು. ಊರು ಅಂತ ಹೋಗಿ ಊರು ಅಂತ ಕನ್ನಡದಲ್ಲಿ ಊರು ಅಂತಾಯ್ತು, ಅಥವಾ ತುಳುವಿನಲ್ಲಿ ಊರು ಅಂತಾಯಿತು, ಸಂಸ್ಕೃತದಲ್ಲಿ ಊರು ಅಂದರೆ ದೊಡ್ಡದು ಅಂತ ಅರ್ಥ. ಹೌದು, ಬಹಳಷ್ಟು ಮನೆಗಳು ಸೇರಿದಾಗ ದೊಡ್ಡ ಜಾಗಕ್ಕೆ ನಾವು ಊರು ಎನ್ನತಕ್ಕಂತಹ ಶಬ್ದದಿಂದ ಕರೀತೇವೆ, ಅಂತಹ ಊರು. ಹಾಗಾದರೆ ದೊಡ್ಡತನ ಯಾರದ್ದು? ಭಗವಂತನಲ್ಲಿರುವಷ್ಟು ದೊಡ್ಡತನ ನಮ್ಮಲ್ಲಿ ಇಲ್ಲ ಅಂತ. ಅಕಸ್ಮಾತ್ ನಾವಾದರೂ ಒಂದೊಂದು ಸಂದರ್ಭದಲ್ಲಿ ಅವನ ದೋಷದ ಬಗ್ಗೆ ಬಾಯಿ ಬಿಡುವುದು ಉಂಟು. ಆದರೆ ಭಗವಂತ ಎಂಥ ಪ್ರಸಂಗದಲ್ಲಿಯೂ ಕೂಡ ತನ್ನ ಭಕ್ತರು ಏನು ಅನ್ಯಾಯ ಮಾಡಿದರೂ ಕೂಡ ಅದನ್ನು ಭಗವಂತ ಬಾಯಿ ಬಿಡುವುದಿಲ್ಲ ಅಂತಾರೆ. ಅವರ ಅನ್ಯಾಯವನ್ನು ಭಗವಂತನ ಆಚ್ಛಾದನೆ ಮಾಡ್ತಾನೆ ಅಂತಾರೆ. ಅವರ ಅನ್ಯಾಯವನ್ನು ಭಗವಂತ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತಾರೆ. ಈಗ ಪುರಾಣಿಕರೊಂದು ಮಾತಂದ್ರು, ಶಿಶುಪಾಲಾದಿಗಳ ಬಗ್ಗೆ ಭಗವಂತ ತೋರಿರತಕ್ಕಂತಹ ಕಾರುಣ್ಯ, ಎಷ್ಟು ಅನ್ಯಾಯ ಮಾಡಿಲ್ಲ. ರಾವಣ ಕುಂಭಕರ್ಣನು, ಶಿಶುಪಾಲ ದಂತವಕ್ರರು, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು, ಋಷಿಗಳು, ದೇವತೆಗಳು, ನಮ್ಮನ್ನೇ ತೆಗೆದುಕೊಳ್ಳೋಣ, ಎಷ್ಟು ಅನ್ಯಾಯ ನಮ್ಮಿಂದ ನಡೀತಾ ಇಲ್ಲ. ಆದರೂ ಕೂಡ ಭಗವಂತ ನಾವು ಮಾಡಿದ ಅನ್ಯಾಯವನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಆ ಅನ್ಯಾಯವನ್ನೆಲ್ಲ ಆಚ್ಛಾದನೆ ಮಾಡಿ ಕಣ್ಣು ಮುಚ್ಚಿ ಆ ಅನ್ಯಾಯವನ್ನು ನುಂಗಿಕೊಂಡು ಭಗವಂತ ಏನು ಮಾಡಿದ್ದಾನೆ, ಕಾಲಕಾಲಕ್ಕೆ ನಮಗೆ ಅಶನ ವಸನಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದ ಭಗವಂತನನ್ನು ಏನಂತ ಕರೆದ್ರು, ದೊಡ್ಡವ ಅಂತ ಕರೆದ್ರು, ಊರು ಅಂತ ಕರೆದ್ರು. ಹಾಗಾದರೆ ಧರ್ಮರಾಜ ಮಾಡಿರತಕ್ಕಂಥ ಯಜ್ಞ ಏನದು? ಊರು ಯಜ್ಞ, ದೊಡ್ಡ ಯಜ್ಞ, ದೊಡ್ಡವನಿಗೆ ಸಂಬಂಧಪಟ್ಟ ಯಜ್ಞ. ಯಜ್ಞ ಏನದು? ಆ ಯಜ್ಞದ ಬಗ್ಗೆ ನಿನ್ನೆ ದಿವಸನು ನೋಡಿದ್ದೆವು. ದಾಸರುಗಳ ಧಾಟಿಯಲ್ಲಿ ಯಜ್ಞವನ್ನು ನೋಡಬೇಕು ಅಂತಾದರೆ, ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಪಾಂಡುರಂಗ ಅಂತ. ಹಾಗಾದರೆ ಭಗವಂತನ ಆರಾಧನೆ ಏನು ಅಂತ ಕೇಳಿದರೆ, ಮಾಡ ಹೆಜ್ಜೆ ಹೆಜ್ಜೆಗೆ ಮಾಡತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ನಿನ್ನ ಪೂಜೆ, ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡುವುದೇ ನಾವು ನಿತ್ಯ ಮಾಡತಕ್ಕಂಥ ದೊಡ್ಡ ದೊಡ್ಡ ಯಜ್ಞಗಳು ಅಂತಂದರು. ಹಾಗಾದರೆ ಖಾತೆ ಧರ್ಮರಾಜ ಇಟ್ಟುಕೊಂಡದ್ದು ಸುಲಭನೋ ಅಲ್ಲ ಅಲ್ವೋ? ಹೌದು, ಪುಟ್ಟ ಕೆಲಸ ಮಾಡಿದರೂ ದೊಡ್ಡದಾಗುತ್ತೆ, ದೊಡ್ಡ ಕೆಲಸ ಮಾಡಿದರೂ ಪುಟ್ಟದಾಗುತ್ತೆ. ಯಾವಾಗ? ಭಗವಂತನ ಅನುಸಂಧಾನ ಇರುವಿಕೆ ಇಲ್ಲದಿರುವಿಕೆ. ಅದರಿಂದ ಒಂದು ಹೆಜ್ಜೆ ಮುಂದಿಟ್ಟ, ಹೆಜ್ಜೆ ಮುಂದಿಡುವಾಗ ಗೋವಿಂದ ಅಂತಂದ, ನಾರಾಯಣ ಅಂತ ಒಂದು ಹೆಜ್ಜೆ ಮುಂದಿಟ್ಟ, ಅದೊಂದು ದೊಡ್ಡ ಮಹಾಪೂಜೆ ಆಯಿತು ಭಗವಂತನದ್ದು, ದೊಡ್ಡ ಆರಾಧನೆ ಆಯಿತು ಭಗವಂತನದ್ದು. ಈ ಅನುಸಂಧಾನ ಪ್ರಾಯಶಃ ಎಲ್ಲರಿಗೂ ಬರುವುದಿಲ್ಲ. ದೇವತೆಗಳಿಗೆ ಅನುಸಂಧಾನದ ತಪ್ಪಿ ಬೀಳ್ತಾರಂತೆ, ನಾವು ನೀವು ತಪ್ಪಿ ಬೀಳ್ತೇವೆ ಅನ್ನೋದು ದೊಡ್ಡದಲ್ಲವೇ ಅಲ್ಲ ಅಂತಾರೆ. ಹೇ ತಪ್ಪಿ ಬಿದ್ದರು ಇವರು ಎನ್ನತ್ತಂತ ಯಾರಾದರೂ ಹೇಳಿಬಿಟ್ರೆ ಆಶ್ಚರ್ಯ ಇಲ್ಲ, ಯಾಕೆ ದೇವತೆಗಳೇ ತಪ್ಪಿ ಬಿಡ್ತಾರೆ ಅಂತಾರೆ ಇಂತಹ ಪ್ರಸಂಗದಲ್ಲಿ. ಅಂತಹ ಖಾತೆಯನ್ನು ಯಾರಿಟ್ಟುಕೊಂಡ? ಧರ್ಮರಾಜ ತಾನಿಟ್ಟುಕೊಂಡ. ಜನ ಏನಾದರೂ ಸ್ವಲ್ಪ ಆದರೂ ಈ ದಿವಸ ಹೆದರುವುದಾದರೆ ಯಾರಿಗೆ ಗೊತ್ತು? ಧರ್ಮರಾಜನಿಗೆ ಮಾತ್ರ, ಮತ್ತೆ ಯಾರಿಗೆ ಹೆದರ್ತಾರೆ? ಮತ್ತೆ ಯಾರು ಬರ್ತಾರೆ ಅಂತಂದ್ರು, ಜನ ಬರ್ತಾನ ಬರಲಿ ಅಂತಾರೆ. ಧರ್ಮರಾಜ ಬರ್ತಾನೆ ಅಂತಂದಾಗ ಒಂಚೂರು ತಬ್ಬಿಬ್ಬಾಗುತ್ತಾರೆ, ನಾನು ಬರಲಿಕ್ಕೆ ಹೇಳಲಿಲ್ಲಲ್ಲ ಯಾಕೆ ಬಂದು. ಧರ್ಮರಾಜ ಅಂದ್ರು ಯಮ ಅಂದ್ರು ಒಬ್ಬರೇ, ಮತ್ತೆ ಯಾರು ಅಲ್ಲ. ಆವಾಗ ಯಮ ಬರ್ತಾನೆ ಅಂತಂದ ಕೂಡಲೇ ಏನು ಜಾತಕ ನೋಡಿಕೊಂಡು ಜ್ಯೋತಿಷ್ಕರು ಪಾಪ ಅಲ್ಲಿ ಇಲ್ಲದಿದ್ದರೂ ಕೂಡ ಕೂಡಿಸಿ ಗುಣಿಸಿ ಏನೋ ಮಾಡಿ ನಿನಗೆ ಇಷ್ಟು ವರ್ಷ ಆಯುಷ್ಯ, ಇಷ್ಟೇ ವರ್ಷ ಆಯುಷ್ಯ ಅಂತಂದಾಗ ನಾರಾಯಣ ಅಂತಂದ. ಹಾಗಾದರೆ ಏನು, ಯಾರಿಗೆ ಹೆದರ್ತಾರೆ ಜನ? ಧರ್ಮಕ್ಕೆ ಹೆದರ್ತಾರೆ, ಧರ್ಮನಿಗೆ ಹೆದರ್ತಾರೆ, ಯಮಧರ್ಮನಿಗೆ ಹೆದರ್ತಾರೆ. ಅದಕ್ಕೋಸ್ಕರ ಯಮ ಧರ್ಮರಾಜ ಖಾತೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡ ಅಂತಾರೆ. ಜನಗಳಿಂದಾಗಿ ಪ್ರತಿ ದಿವಸ ಶ್ರೇಷ್ಠವಾದ ಯಜ್ಞ ಮಾಡಿಸುವುದೇ ಹರಿನಾಮ ಸಂಕೀರ್ತನೆ ಅನ್ನತಕ್ಕಂಥ ದೊಡ್ಡ ಯಜ್ಞ ಮಾಡಿಸಬೇಕು. ಅದಕ್ಕೋಸ್ಕರ ಆ ಖಾತೆಯನ್ನು ಧರ್ಮರಾಜ ತನ್ನ ಬಳಿಯಲ್ಲಿ ಇಟ್ಟುಕೊಂಡ. ನಿತ್ಯ ನಮ್ಮದು ಪೈಸೆ ಖರ್ಚಿಲ್ಲದ ಯಜ್ಞ ಅಂದರೆ ಕೃಷ್ಣ ಅಂದ. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಒಂದು ಎಚ್ಚರಿಕೆ ಕೊಟ್ಟ. ಪ್ರತಿನಿತ್ಯ ಜಪ ಮಾಡೋಣ, ಇದೇ ಒಂದು ದೊಡ್ಡ ಯಜ್ಞ. ಏನು ಜಪ? ಶ್ರೀಕೃಷ್ಣಾಯ ನಮಃ. ಮೊನ್ನೆ